ಮಧುಗಿರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ತಂಡದಿಂದ ಸೇವಾ ಮತ್ತು ಸಮರ್ಪಣಾ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ರಾಜಕೀಯ ಜೀವನದಲ್ಲಿ 20 ವರ್ಷಗಳನ್ನು ಪೂರೈಸಿದ್ದಾರೆ. ಒಂದು ಕಪ್ಪು ಚುಕ್ಕಿಯೂ ಇಲ್ಲದಂತೆ ಭಾರತಕ್ಕೆ ಅತ್ಯಂತ ಯಶಸ್ವಿ ಯೋಜನೆಗಳನ್ನು ಒದಗಿಸಿಕೊಟ್ಟ ಏಕೈಕ ವ್ಯಕ್ತಿ. ಕೊರೋನಾ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೂ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಿದ್ದಾರೆ. ಪ್ರತಿಯೊಬ್ಬರ ರೈತರ ಖಾತೆಗೆ ವರ್ಷಕ್ಕೆ 6,000 ನಗದು ಬರುವ ಹಾಗೆ ಮಾಡಿದ್ದಾರೆ. ಬಡವರಿಗೂ ಸಹ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿಕೊಡುವ ಮೂಲಕ ಅತ್ಯಂತ ಯಶಸ್ವಿ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದಾರೆ ಎಂದರು. ದೇಶವನ್ನು ಸಂತೈಸುತ್ತಿರುವ ಮೋದಿಯವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಸದ್ಯ ಮಧುಗಿರಿಯಲ್ಲಿ ಕಾಂಗ್ರೆಸ್ಸಿಗರು ಬಿಜೆಪಿಯ ಸಂಘಟನೆಯನ್ನು ನೋಡಿ ಈಗಾಗಲೇ ಬೆಚ್ಚಿಬಿದ್ದಿದ್ದಾರೆ. ನಮ್ಮ ಕಾರ್ಯಕರ್ತರು ಬೆಂಬಲಿಗರ ಸಹಾಯದಿಂದ ಮುಂದಿನ ಎಂಎಲ್ಎ ಚುನಾವಣೆಯಲ್ಲಿ ಬಿಜೆಪಿ ಬಂದೇ ಬರುತ್ತದೆ ಎಂಬ ಭರವಸೆ ನಾನು ಕೊಡುತ್ತೇನೆ ಎಂದು ತಮ್ಮ ಮಾತನ್ನು ಮುಗಿಸಿದರು. ಅತ್ಯಂತ ಶ್ರೇಷ್ಠವಾದ ಒಂದು ಜಿಡಿಪಿ ಅನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಅವರು ಮಾಡಿದಂತ ಸೇವೆ ಇವತ್ತು ನಾವು ಅವರಿಗೆ ಒಂದು ಸಮರ್ಪಣೆಯನ್ನ ಮಾಡಬೇಕಾಗಿದೆ. ಅದರಿಂದ ಪ್ರತಿ ಹಳ್ಳಿಗಳಲ್ಲಿ ಮೋದಿಯವರ ಒಂದು ಕಾರ್ಯಕ್ರಮಗಳು, ಶೌಚಾಲಯಗಳಿರ್ಬೋದು, ಕೃಷಿಕರಿಗೆ 6,000 ರೂಪಾಯಿ ಕೊಟ್ಟಿರೋದಿರ್ಬೋದು, 5 ಕೆಜಿ ಅಕ್ಕಿ ಕೊಟ್ಟಿರೋದಿರ್ಬೋದು, ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಿರುವಂಥದ್ದು ಇರ್ಬೋದು, ಅವರಿಗೆ ಒಂದು ಕೃತಜ್ಞತಾ ಭಾವದಿಂದ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವಂತ ಒಂದು ಅಭಿಯಾನವನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲಿ ಇವತ್ತು ಹಮ್ಮಿಕೊಂಡಿದೆ. ಅದರ ಒಂದು ಭಾಗವಾಗಿ ಇವತ್ತು ನಾವು ಮಧುಗಿರಿಯಲ್ಲಿ ಕೂಡ ಮೂರ್ತಿಯವರು ಇದನ್ನ ಪ್ರಾರಂಭ ಮಾಡಿದರೆ ಪ್ರತಿ ರೈತರ ಮನೆಗೆ ಹೋಗಿ ಯಾರು 6,000 ರೂಪಾಯಿ ತಗೊಳ್ತಾರೆ ಅವರು ಒಂದು ಮೋದಿಯವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳುವಂಥದ್ದು, ಯಾರು 5 ಕೆಜಿ ಅಕ್ಕಿಯನ್ನ ಕರೋನಾ ಸಂದರ್ಭದಲ್ಲಿ ಉಚಿತವಾಗಿ ತಗೊಳ್ತಿದ್ದಾರೆ ಅವರೊಂದು ಮೋದಿಯವರಿಗೆ ಒಂದು ಕಾಗದವನ್ನು ಬರೆಯುವಂಥದ್ದು. ನಗರದ ಬಿಜೆಪಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಮಾತನಾಡಿ, ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಬರುವುದು ಇನ್ನೊಂದು ಲೆಕ್ಕ. ಇಷ್ಟು ದಿನಗಳ ಕಾಲ ಮಧುಗಿರಿಯಲ್ಲಿ ಬಿಜೆಪಿ ಸತ್ತಿರಲಿಲ್ಲ. ಜಿಲ್ಲಾಧ್ಯಕ್ಷರಾದ ಸುರೇಶ್ ಗೌಡರ ಅಧ್ಯಕ್ಷತೆಯಿಂದ ಇನ್ನೊಂದು ತಂಡ ಕಟ್ಟಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ. ಈಗಾಗಲೇ ನಗರದ ಬಿಜೆಪಿಯ ಕಲರವ ಇಡೀ ತಾಲೂಕಿನಾದ್ಯಂತ ಹಬ್ಬಿದೆ. ಜೊತೆಗೆ ಬಿಜೆಪಿ ಯುವ ಮೋರ್ಚಾ ತಂಡಕ್ಕೆ ಸಹಾಯ ಅನಿವಾರ್ಯ ಎಂದು ಹೇಳಿದರು. ಕಾರ್ಯಕ್ರಮ ಅಂತಿಮದಲ್ಲಿ ನಗರದಲ್ಲಿರುವ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ನಮನಗಳು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕುರುಬ ಸಮಾಜದ ಮುಖಂಡರಾದ ಮಂಜಣ್ಣ, ರೈತ ಸಂಘದ ಹಿರಿಯರಾದ ನಾಗರಾಜಪ್ಪ ಹಾಗೂ ಬಿಜೆಪಿ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.